ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಿವಕುಮಾರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಎಫ್ ಇ ನಾಮಿನೇಷನ್ ಅಪ್ಡೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ, ಬನ್ನಿ. ಸೊ ಮೊದಲನೇದಾಗಿ ಗೂಗಲ್ಗೆ ಹೋಗಿ ಇ ಪಿ ಎಫ್ ಒ ಅಂತ ಟೈಪ್ ಮಾಡಿ ಎಂಟರ್. ಆಮೇಲೆ ಬರುವಂಥ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದು ಅಫಿಷಿಯಲ್ ಪೇಜ್ ಈ ಥರ ಇರುತ್ತೆ. ಸೊ ಮೆನು ಬಾರ್, ಸರ್ವಿಸ್ ಮೆನು ಬಾರಲ್ಲಿ ಇಲ್ಲಿ ಫಾರ್ ಎಂಪ್ಲಾಯೀಸ್ ಕ್ಲಿಕ್ ಮಾಡಿ. ಸೆಕೆಂಡ್ ಆಪ್ಷನ್ ಇಲ್ಲಿ ಮೆಂಬರ್ ಯೋನ್ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಮೆಂಬರ್ ಪ್ರೊಫೈಲ್ ಲಾಗಿನ್ ಪೇಜ್ ಈ ಥರ ಇರುತ್ತೆ. ಸೊ ಎಲ್ಲರ ಹತ್ರನೂ ಯೋನ್ ನಂಬರು ಪಾಸ್ವರ್ಡ್ ಎಲ್ಲ ಇರುತ್ತೆ. ಸೊ ಕ್ಯಾಪ್ಚಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಪೇಜ್ ಈ ಥರ ಬರುತ್ತೆ. ಸೊ ಅಲರ್ಟ್ ಬಂದು ಫಸ್ಟ್ ನಿಮಗೆ ಈ ನಾಮಿನೇಷನ್ ಫೆಸಿಲಿಟಿ ಈಗ ಆನ್ಲೈನಲ್ಲೇ ಅವೈಲಬಲ್ ಇದೆ, ಅಂದರೆ ಆನ್ಲೈನಲ್ಲೇ ಸಿಗುತ್ತೆ. ಇ ಸೈನ್ ಅಪ್ಡೇಟ್ ಮಾಡಿ ವಿತ್ ಇ ಸೈನ್, ಇ ಸೈನಿಂದ ಫೈಲ್ ನಾವು ಅಂತ ಕ್ಲಿಕ್ ಮಾಡಿ. ಫೈಲ್ ನಾವು ಅಂತ ಕ್ಲಿಕ್ ಮಾಡಿ, ಆರ್ ಇನ್ ಕೇಸ್ ರಾಂಗ್ ಆಗಿ ಬೇರೆ ಎಲ್ಲನ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿದರೆ ಪರವಾಗಿಲ್ಲ. ಮ್ಯಾನೇಜ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಮೆನು ಬಾರಲ್ಲಿ ನೆಕ್ಸ್ಟ್ ಇ ನಾಮಿನೇಷನ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲೂ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗೆ ಈ ಥರ ಬರುತ್ತೆ ಎರರ್. ಯಾರಿಗಾದ್ರೂ ಈ ಥರ ಎರರ್ ಬಂತು ಅಂದರೆ, ಎಲ್ರಿಗೂ ಬರಲ್ಲ, ಕೆಲವರಿಗೆ ಯಾರ್ಯಾರು ಮೆಂಬರ್ ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡಿರಲ್ಲ ಅವರು ಮಾತ್ರ ಈ ಥರ ಬರುತ್ತೆ. ಏನಂತಂದ್ರೆ, ಅನೇಬಲ್ ಟು ಪ್ರೊಸೆಸ್ ಪ್ಲೀಸ್ ಅಪ್ಲೋಡ್ ಯುವರ್ ಪ್ರೊಫೈಲ್ ಫೋಟೋಗ್ರಾಫ್. ಸೊ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಕಾರಣ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು, ಯಾರು ಪಿ ಎಫ್ ಹೋಲ್ಡರ್ ಅವ್ರ ಫೋಟೋ ಅಪ್ಲೋಡ್ ಮಾಡಬೇಕು ಪ್ರೊಫೈಲಲ್ಲಿ. ಸೊ ಎಲ್ಲಿ ಅಪ್ಡೇಟ್ ಮಾಡ್ಬೇಕಂದ್ರೆ ಮೆನು ಬಾರಲ್ಲಿ ವ್ಯೂ ಅಂತ ಇದೆಯಲ್ಲ, ಸೆಕೆಂಡ್ ಆಪ್ಷನ್ನು. ಇಲ್ಲೊಬ್ಬಿಟ್ಟು ಪ್ರೊಫೈಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅವಾಗ ನಿಮ್ಮ ಪ್ರೊಫೈಲ್ ಈ ಥರ ಬರುತ್ತೆ. ಸೊ ಅವಾಗ ಇಲ್ಲಿ ಚೇಂಜ್ ಫೋಟೋಗೆ ಹೋಗಿ ನಿಮ್ಮ ಫೋಟೋ, ಆಮೇಲೆ ನಿಮ್ಮ ಕ್ವಾಲಿಫಿಕೇಶನು, ಪರ್ಮನೆಂಟ್ ಅಡ್ರೆಸ್, ಕರೆಂಟ್ ಅಡ್ರೆಸ್, ಏನೇನು ಡೀಟೇಲ್ಸ್ ಮಿಸ್ ಆಗಿದೆಯೋ ಎಲ್ಲನೂ ಅಪ್ಡೇಟ್ ಮಾಡಿ. ಒನ್ಸ್ ಅಪ್ಡೇಟ್ ಮಾಡಾದ್ಮೇಲೆ ಮತ್ತೆ ಮ್ಯಾನೇಜ್ಗೆ ಹೋಗಿ ಈ ನಾಮಿನೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಅವಾಗ ನಿಮಗೆ ಇಲ್ಲಿ ಮತ್ತೆ ಪ್ರೊಫೈಲ್ ಡೀಟೇಲ್ಸ್ ತೋರಿಸುತ್ತೆ. ಸೊ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಕೇಳುತ್ತೆ, ಹ್ಯಾವಿಂಗ್ ಫ್ಯಾಮಿಲಿ, ಎಸ್ ಆರ್ ನೋ, ಫ್ಯಾಮಿಲಿ ಇದೆಯಾ ಅಥವಾ ಫ್ಯಾಮಿಲಿ ಇಲ್ವಾ ಅಂತ. ಫ್ಯಾಮಿಲಿ ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ, ಯಾರ್ದು ಅಪ್ಡೇಟ್ ಮಾಡ್ತಿರೋ ಅವ್ರ ಡೀಟೇಲ್ಸ್, ಆಧಾರ್ ಕಾರ್ಡು, ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಯಾವಾಗ ಕೊಟ್ಟು ಅವರು ರಿಲೇಷನ್ ಏನು ಅನ್ನೋದನ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ಸಪೋಸ್ ಆಲ್ಮೋಸ್ಟ್ ಎಲ್ರಿಗೂ ಇರುತ್ತೆ, 99.99% ಫ್ಯಾಮಿಲಿ ಇರೋದ್ರಿಂದ. ಸೊ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಯಾರು ನಿಮ್ಮ ನಾಮಿನೇಷನ್ ಡೀಟೇಲ್ಸ್ ಅಪ್ಡೇಟ್ ಮಾಡ್ತೀರಾ, ಲೈಕ್ ಮಕ್ಕಳಾಗಿರ್ಬೋದು, ಸ್ಪೌಸ್, ಹಸ್ಬೆಂಡ್ ಆರ್ ವೈಫ್, ಪೇರೆಂಟ್ಸ್ ಅಂದರೆ ತಂದೆ ತಾಯಿ ಆಗಲಿ, ಹೆಂಡತಿ ಗಂಡ ಮಕ್ಕಳು, ಯಾರಾದರೂ ಅಪ್ಡೇಟ್ ಮಾಡೋದಾದರೆ ಇಲ್ಲ ಅಪ್ಡೇಟ್ ಮಾಡ್ಬೋದು. ಯಾರ್ದು ಅಪ್ಡೇಟ್ ಮಾಡ್ತೀರಾ, ಎಷ್ಟು ಜನದ ಅಪ್ಡೇಟ್ ಮಾಡ್ತೀರಾ ಅವ್ರದ್ದೆಲ್ಲನೂ ಫಸ್ಟ್ ಆಧಾರ್ ಕಾರ್ಡ್ ತೊಗೊಳ್ಳಿ, ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ತೊಗೊಳ್ಳಿ, ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಳ್ಳಿ, ಇವೆಲ್ಲ ರೆಡಿ ಇರಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಯಾರ್ದು ಅಪ್ಡೇಟ್ ಮಾಡ್ತಿದ್ದೀರಾ ಅವ್ರದ್ದು ಆಧಾರ್ ನಂಬರು, ಆಧಾರ್ ಕಾರ್ಡಲ್ಲಿ ಇರೋ ಥರನೇ ನೇಮ್ ಆಗಬೇಕು, ಆಧಾರ್ ಕಾರ್ಡಲ್ಲಿ ಇರೋ ಥರನೇ ಡೇಟ್ ಆಫ್ ಬರ್ತ್ ಇರಬೇಕು, ಜೆಂಡರ್ ಡೀಟೇಲ್ಸು, ಆಮೇಲೆ ನಿಮಗೆ ನಾಮಿನಿಗೆ ಏನು ರಿಲೇಷನ್ ಅದನ್ನು ಇಲ್ಲೇ ಪ್ರಿಫಿಲ್ಡ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು. ಆಮೇಲೆ ಆಧಾರ್ ಕಾರ್ಡಲ್ಲಿ ಇರೋ ಥರನೇ ಅಡ್ರೆಸ್ ಇಲ್ಲಿ ಟೈಪ್ ಮಾಡಿ. ಆಮೇಲೆ ಆ ನಾಮಿನಿ ಯಾರಿದ್ದಾರೋ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಕೊಡಬೇಕು, ಬ್ಯಾಂಕ್ ಡೀಟೇಲ್ಸ್ ಆಫ್ ನಾಮಿನಿ, ಓಕೆನಾ. ಸೊ ಆಮೇಲೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಬೇಕು, 80% ಫೇಸ್ ವಿಸಿಬಲ್ ಇರಬೇಕು, ಅಂದರೆ ಕಾಣಿಸೋ ಥರ ಇರಬೇಕು, ಮತ್ತು ಎರಡು ಕಿವಿ ಕಾಣಿಸೋ ಥರ ಇರಬೇಕು ಅಂಥ ಫೋಟೋನೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಮೇಜ್ ರೀಸೈಜ್ ಹೆಂಗೆ ಮಾಡೋದು ಅದೆಲ್ಲ ವಿಡಿಯೋ ಎಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ಪ್ರೊಫೈಲ್ ಫೋಟೋ ಎಲ್ಲ ಹೇಗೆ ಅಪ್ಲೋಡ್ ಮಾಡೋದು ಆ ವಿಡಿಯೋನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ನೀವು ನೋಡ್ಕೋಬೋದು, ಓಕೆನಾ. ಸೊ ಒಂದು ಡೀಟೇಲ್ಸ್ ಹಾಕಿದ್ರಿ ಒಬ್ಬರದು. ಸಪೋಸ್ ಇನ್ನೊಬ್ಬರದ್ದು ಯಾರ್ದಾನ ಅಪ್ಡೇಟ್ ಮಾಡ್ಬೇಕಂದ್ರೆ ಇಲ್ಲಿ ಆ್ಯಡ್ ನ್ಯೂ, ಆ್ಯಡ್ ಡ್ರಾ ಅಂತ ಬರುತ್ತೆ, ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಸೇಮ್ ಪ್ರೊಸೀಜರ್ ಎಲ್ಲ ಫಿಲ್ ಮಾಡ್ತಾ ಹೋಗಿ. ಆಮೇಲೆ ಸೇವ್ ಫ್ಯಾಮಿಲಿ ಅಂತ, ಸೇವ್ ಫ್ಯಾಮಿಲಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ. ಒಬ್ಬರನ್ನ ಅಪ್ಲೈ ಮಾಡಿದರೆ, ಅಪ್ಡೇಟ್ ಮಾಡಿದರೆ ನೀವು ಅಲ್ಲಿ ಪರ್ಸೆಂಟೇಜ್ ಸೆಲೆಕ್ಟ್ ಮಾಡಬೇಕು, 100% ಅಂತ ಟೈಪ್ ಮಾಡಿ. ಸಪೋಸ್ ಇಬ್ಬರಿದ್ರೆ 50-50% ಅಥವಾ 40-60, 20%, 80% ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಪಿ ಎಫ್ ಆ್ಯಂಡ್ ಪೆನ್ಷನ್ಗೆ, ಓಕೆನಾ. ಸೊ ಇದಾಗಿ ಸೇವ್ ಮಾಡಾದ್ಮೇಲೆ ನೆಕ್ಸ್ಟ್ ಈ ಥರ ಬರುತ್ತೆ. ಇಲ್ಲಿ ವ್ಯೂ ನೀವು ನೋಡ್ಬೋದು, ನೀವು ಫಿಲ್ ಮಾಡಿರೋ ಡೀಟೇಲ್ಸು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ, ಇಲ್ಲ ಎಡಿಟ್ ಮಾಡ್ಬೇಕಾ ಇಲ್ಲಿ ಹೋಗಿ ಎಡಿಟ್ ಮಾಡ್ಬೋದು. ಸೊ ಈಗ ಎಡಿಟ್ ಮಾಡೋದೇನು ಬೇಕಾಗಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅಂದಮೇಲೆ ಈ ಸೈನ್ ಮೇಲೆ ಕ್ಲಿಕ್ ಮಾಡಿ. ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ಎಂಟರ್ ವರ್ಚುವಲ್ ಐ ಡಿ ಅಂತ ಕೇಳ್ತಾ ಇದೆ. ಈ ವರ್ಚುವಲ್ ಐ ಡಿ ಏನಂತಂದರೆ, ಆಧಾರ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ನಂಬರ್, 12-digit ಆಧಾರ್ ನಂಬರ್ ಕೆಳಗಡೆ 16-digit
ಡಿಜಿಟ್ ವರ್ಚುವಲ್ ಐ ಡಿ ನಂಬರ್ ಬರುತ್ತೆ, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಓಕೆನಾ? ಸೊ ಅದು ಹೇಗಿರುತ್ತೆ ಅಂದರೆ, ಇಲ್ಲಿ ನೋಡಿ ಸ್ಯಾಂಪಲ್ ಫೋಟೋದಲ್ಲಿದೆ. ಸೊ ಆಧಾರ್ ನಂಬರ್ ಮೇಲೆ ಇರುತ್ತೆ, ಅದ್ರ ಕೆಳಗಡೆ ವಿ ಐ ಡಿ ಅಂತ ಇರುತ್ತೆ, ವರ್ಚುವಲ್ ಐ ಡಿ. ಇದು 16 ಆಧಾರ್ ನಂಬರ್ ಇರುತ್ತೆ. ಸೊ ಈ ಥರ ಇರುತ್ತೆ. ನೀವು ಯಾವಾಗಲೇ ಆಗಲಿ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಈ ಟೈಮಲ್ಲಿ ಮಾತ್ರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಲೇಟೆಸ್ಟ್ ಆಧಾರ್. ಯು ಐ ಡಿ ಐ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ಹೊಸ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅವಾಗ ಬರುವಂಥ ವರ್ಚುವಲ್ ಐ ಡಿನ ಹಾಕಿ. ಓಕೆನಾ? ಇನ್ ಕೇಸ್ ನೀವು ಹಳೇದು ಹಾಕಿದ್ರೆ ಅವಾಗ ಈ ಥರ ಎರರ್ ಬರುತ್ತೆ, ಎಕ್ಸ್ಪೈರ್ಡ್ ವರ್ಚುವಲ್ ಐ ಡಿ ಈಸ್ ಯೂಸ್ಡ್ ಇನ್ ಇನ್ಪುಟ್ ಅಂತ ಬರುತ್ತೆ. ಸೊ ಆಧಾರ್ ಕಾರ್ಡು ಅಂದರೆ ಯು ಎನ್ ಸಾರಿ ಆಧಾರ್ ಕಾರ್ಡಲ್ಲಿ ಇರುವಂಥದ್ದು ವರ್ಚುವಲ್ ಐ ಡಿ ಅದು ಚೇಂಜ್ ಆಗ್ತಾ ಇರುತ್ತೆ, ಎಕ್ಸ್ಪೈರ್ ಆಗುತ್ತೆ. ಒಂದು ಸತಿ ಯೂಸ್ ಮಾಡಿದ್ರೆ ಅಥವಾ ನೆಕ್ಸ್ಟ್ ಡೇ ನೀವು ಡೌನ್ಲೋಡ್ ಮಾಡಿದ್ರೆ ಅದು ಚೇಂಜ್ ಆಗಿರುತ್ತೆ. ಓಕೆನಾ? ಸೊ ನೀವು ವರ್ಚುವಲ್ ಐ ಡಿ ಯಾವಾಗ ಅಪ್ಡೇಟ್ ಮಾಡ್ತೀರೋ ಅವಾಗ ಮಾತ್ರ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ವರ್ಚುವಲ್ ಐ ಡಿ ಹಾಕಿ. ಸೊ ವರ್ಚುವಲ್ ಐ ಡಿ ಹಾಕಿ ಎಂಟರ್ ಮಾಡಿದ್ಮೇಲೆ ಅವಾಗ ನೆಕ್ಸ್ಟ್ ಈ ಥರ ಬರುತ್ತೆ, ಆಧಾರ್ ಬೇಸ್ಡ್ ಇ ಅಥೆಂಟಿಕೇಶನ್ ಅಂತ. ಅವಾಗ ಆಧಾರ್ ನಂಬರ್ ಹಾಕಿ ಆಮೇಲೆ ಒ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಸಬ್ಮಿಟ್ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಪಿ ಡಿ ಎಫ್ ಸೈನ್ಡ್ ಸಕ್ಸಸ್ಫುಲ್ಲಿ ಆ ಥರ ಈ ಥರ ಬರುತ್ತೆ. ಓಕೆನಾ? ಸೊ ಇಲ್ಲಿಗೆ ನಿಮ್ಮದು ಫೈನಲ್ ಆಯಿತು, ಈ ನಾಮಿನೇಷನ್ ಡೀಟೇಲ್ಸ್ ಅಪ್ಡೇಟ್ ಆಯಿತು. ಸೊ ಇವಾಗ ನೀವು ಯು ಎನ್ ಲಾಗಿನ್ ಆಗಿ ಮತ್ತೆ ಮ್ಯಾನೇಜ್ ಈ ನಾಮಿನೇಷನ್ ಅಂತ ಕೊಟ್ಟರೆ ಇಲ್ಲಿ ತೋರಿಸುತ್ತೆ ಈ ನಾಮಿನೇಷನ್, ರೈಟ್ ಕ್ಲಿಕ್ ತೋರಿಸುತ್ತೆ ನಾಮಿನೇಷನ್ ಸಕ್ಸಸ್ಫುಲ್. ಸೊ ಅಕ್ನಾಲೆಜ್ಮೆಂಟ್ ನೀವು ಡೌನ್ಲೋಡ್ ಮಾಡ್ಕೋಬೋದು, ನಾಮಿನಿ ಡೀಟೇಲ್ಸ್ ಯಾರ್ಯಾರು ಕೊಟ್ಟಿದ್ದೀರಾ ಅಂತ ಎಲ್ಲ ಲೋಡಿಂಗ್ ಆಗ್ತದೆ. ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಬಂದು ಮೆಂಬರ್ ಡೀಟೇಲ್ಸ್ ಇರುತ್ತೆ, ಆಮೇಲೆ ಪಿ ಎಫ್, ಇಲ್ಲಿ ಇ ಪಿ ಎಫ್ ಅಂತ ಇರುತ್ತಲ್ಲ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಸೊ ಇದು ಪಿ ಎಫ್ ನಾಮಿನೇಷನ್, ಎಷ್ಟು ಒಬ್ಬರದ್ದು ಅಪ್ಡೇಟ್ ಮಾಡಿದ್ದೀವಿ, ಸೊ 100% ಕೊಟ್ಟಿದ್ದೀವಿ ಶೇರ್. ಇದು ಪೆನ್ಷನ್, ಇ ಪಿ ಎಸ್ ಅನ್ನೋದು ಪೆನ್ಷನ್. ಸೊ ಇಲ್ಲಿ ಕೂಡ ಇಲ್ಲಿ ಪರ್ಸೆಂಟೇಜ್ ಏನು ಬರಲ್ಲ, ಸೊ ಏನೇನು ಮಂತ್ಲಿ ಪೆನ್ಷನ್ ಬರುತ್ತೋ ಅದೆಲ್ಲ ಅವ್ರಿಗೆ ಹೋಗುತ್ತೆ ಅಷ್ಟೆ. ಈ ಮಂತ್ಲಿ ಪೆನ್ಷನ್ ಅನ್ನೋದು 9.5 ಇಯರ್ಸ್ ಕ್ರಾಸ್ ಆದ್ಮೇಲೆ ಬರೋದು, ಇಲ್ಲ ಅಂತಂದ್ರೆ ಅದಕ್ಕೂ ಮುಂಚೆ ನೀವು ಕೆಲಸ ಬಿಟ್ಟು ಅದು ಡೆತ್ ಆಗಿದ್ರೆ ಅವಾಗ ಆ ಪೆನ್ಷನ್ ಅಮೌಂಟ್ ಎಷ್ಟಿರುತ್ತೋ ಆ ಅಮೌಂಟ್ ಫುಲ್ಲು ಬರುತ್ತೆ. 9.5 ಇಯರ್ಸ್ ಕ್ರಾಸ್ ಆಗಿರೋ ಅವಾಗ ನಿಮ್ಗೆ ಮಂತ್ಲಿ ಮಂತ್ಲಿ ಬರುತ್ತೆ. ಆ ಮಂತ್ಲಿ ಮಂತ್ಲಿ ಎಷ್ಟು ಬರುತ್ತೆ ಅಂದರೆ ಎಷ್ಟು ಮಂತ್ ಸರ್ವಿಸ್ ಮಾಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇದೆಲ್ಲ ಮಾಡಿ ಆಮೇಲೆ ಇನ್ ಕೇಸ್ ಡೆತ್ ಆಗಿದ್ದು, ನಾಮಿನಿ ಡೀಟೇಲ್ಸ್ ಅಪ್ಡೇಟ್ ಆಗಿದ್ದು ಎಲ್ಲ ಆಗಿದ್ರೆ ಹೆಂಗೆ ಕ್ಲೈಮ್ ಮಾಡೋದಂತ ಬೇರೆ ವಿಡಿಯೋ ಎಲ್ಲ ಮಾಡಿದ್ದೀನಿ, ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಥವಾ ಈ ಚಾನಲಲ್ಲೇ ಇರುತ್ತೆ, ಚೆಕ್ ಮಾಡಿ. ಕನ್ನಡ, ತೆಲುಗು, ಇಂಗ್ಲೀಷ್ ಮೂರು ಲ್ಯಾಂಗ್ವೇಜಲ್ಲೂ ಇದೆ, ನೋಡ್ಕೋಬೋದು. ಓಕೆನಾ? ನೋಡಿದ್ದಕ್ಕೆ ಥ್ಯಾಂಕ್ಸ್. ಈ ವಿಡಿಯೋನ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಶೇರ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಅಥವಾ ನಿಮ್ಮ ಕೊಲೀಗ್ಸ್ ಆಫೀಸಲ್ಲಿರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಬಾಯ್ ಬಾಯ್.